ಸೇವಾ ಕೇಂದ್ರದಲ್ಲಿ ಸರ್ಕಾರಕ್ಕೆ ಸಂಬಂಧಿಸಿದ ಹಲವಾರು ಇಲಾಖೆಯ ಆನ್ಲೈನ್ ಅರ್ಜಿ ಸಲ್ಲಿಸಿ ಸೇವೆಯನ್ನು ಪಡೆದುಕೊಳ್ಳುತ್ತಿದ್ದರು. ಆದರೆ ಈಗ ಸುಮಾರು ದಿನಗಳಿಂದ ಈ ಸೇವೆ ಸ್ಥಗಿತಗೊಂಡಿದ್ದು ಜನರಲ್ಲಿ ಮತ್ತು ಆನ್ಲೈನ್ ಸೆಂಟರ್ ನಂಬಿಕೊಂಡವರಲ್ಲಿ ಆತಂಕ ಮೂಡಿಸಿದೆ. ಹೌದು, ಸೇವಾ ಕೇಂದ್ರದ ಸೇವೆ ಈಗ ಸಂಪೂರ್ಣ ಬಂದ್ ಆಗಿದೆ. ಇದರಿಂದಲೇ ಜನಸಾಮಾನ್ಯರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳಾದ ಆಧಾರ್, ಇನ್ಸೂರೆನ್ಸ್, ಬ್ಯಾಂಕಿಂಗ್, ಪ್ಯಾನ್ ಕಾರ್ಡ್, ಆರೋಗ್ಯ ಕಾರ್ಡ್ ಹೀಗೆ ಹಲವಾರು ಸೇವೆಗಳನ್ನು ಜನರು ಸರ್ಕಾರಿ ಕಚೇರಿಗಳಿಗೆ ತೆರಳದೆ ಈ ಆನ್ಲೈನ್ ಕೇಂದ್ರಗಳ ಮೂಲಕ ಹಲವಾರು ಯೋಜನೆಗಳ ಸೌಲಭ್ಯ ಕೋರಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದಿತ್ತು. ಆದರೆ ಈ ಸೇವೆ ಈಗ ಕೇಂದ್ರ ಸರ್ಕಾರದ ಸಿಎಸ್ಕೆ ವ್ಯಾಲೆಟ್ಗೆ ಲಿಂಕ್ ಆಗಿದ್ದು ಇಲ್ಲಿಯವರೆಗೂ ಈ ತಾಂತ್ರಿಕ ಸಮಸ್ಯೆ ಬಗೆಹರಿಯದೆ ಜನರು ಮತ್ತು ಆನ್ಲೈನ್ ಸೆಂಟರ್ ನಡುವೆ ವಾಗ್ವಾದ ನಡೆಯುತ್ತಿದೆ. ಸರ್ಕಾರದ ಯಾವುದೇ ಯೋಜನೆಯ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸರ್ಕಾರದ ಕಚೇರಿಗೆ ಹೋಗುವುದಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ಆನ್ಲೈನ್ ಕೇಂದ್ರಕ್ಕೆ ಬರುತ್ತಾರೆ. ಅಪ್ಲಿಕೇಶನ್ ಹಾಕುವಾಗ ಎಲ್ಲ ಮಾಹಿತಿಯನ್ನು ತೆಗೆದುಕೊಳ್ಳುತ್ತವೆ. ಆದರೆ ಹಣ ಪಾವತಿಸುವಾಗ ಎಲ್ಲ ಸಮಸ್ಯೆ ಆಗುತ್ತಿದೆ. ಇದರಿಂದಾಗಿ ದಿನಂಪ್ರತಿ ಕೆಲಸ ಕಾರ್ಯ ಬಿಟ್ಟು ಇದಕ್ಕೆ ನಿಲ್ಲುವಂತಾಗಿದೆ ಎಂದು ಜನಸಾಮಾನ್ಯರ ಗೋಳಾಗಿದೆ. ಒಟ್ಟಿನಲ್ಲಿ ನಾಗರಿಕ ಸೇವೆಗಳನ್ನು ಒದಗಿಸುವ 69 ಇಲಾಖೆಯ 619 ನಾಗರಿಕ ಸೇವಾ ಕೇಂದ್ರ ಈಗ ಆರಂಭದಲ್ಲಿದ್ದ ಚಾಕಚಕ್ಯತೆಯ ಸಮಗ್ರ ಸೇವೆ ಈಗ ಕೇಂದ್ರಗಳಲ್ಲಿ ಸಿಗುತ್ತಿಲ್ಲ. ಕೇಂದ್ರ ಸರ್ಕಾರ ಸೇವಾ ಸಿಂಧು ಸೇವೆಗಳನ್ನು ಆದಷ್ಟು ಬೇಗ ಇನ್ನಾದರೂ ಪ್ರಾರಂಭಿಸಬೇಕೆಂದು ಜನಸಾಮಾನ್ಯರ ಒತ್ತಾಯವಾಗಿದೆ. ಈಗ ಸುಮಾರು ಒಂದು 15-20 ದಿನ ಸರ್ ಈ ಎಲ್ಲ ಸರ್ವಿಸು ಬಂದಾಗ್ಯಾವ ಅಂದರೆ ಸೇವಾ ಸಿಂಧು ರಿಲೇಟೆಡ್. ಸೊ ಪೇಮೆಂಟ್ ಆಗ್ತಾಯಿಲ್ಲ, ಆಯುಷ್ಮಾನ್ ಭಾರತ್ ಕಾರ್ಡ್ ಅದು ಆಗ್ತಾಯಿಲ್ಲ, ಆನಂತರ ಲೇಬರ್ ಕಾರ್ಡ್, ರೆವೆನ್ಯೂ ಡಿಪಾರ್ಟ್ಮೆಂಟಿಂದ. ಸೊ ಪ್ರತಿಯೊಂದು ಯಾವ ಸರ್ವಿಸು ಕೊಡೋಕ್ಕಾಗ್ತಾಯಿಲ್ಲ ನಮಗೆ ಸರ್. ಸರ್ವರ್ ಇಲ್ಲ, ಪೇಮೆಂಟ್ ಅಂದರೆ ಪೇಮೆಂಟ್ ಮಾಡಬೇಕು ಸರ್, ಪ್ರತಿಯೊಂದು ಕಾರ್ಡ್ ಮಾಡಿದ ನಂತರ ಪೇಮೆಂಟ್ ಮಾಡಬೇಕು. ಸೊ ಪೇಮೆಂಟ್ ಆಗ್ತಾಯಿಲ್ಲ, ಎಲ್ಲ ಸರ್ವಿಸ್ ಇಲ್ಲದಕ್ಕೆ ಈಗ ಕಸ್ಟಮರ್ ಬರ್ತಾರೆ, ಕೇಳ್ತಾರೆ, ನಮ್ಗೆ ಬೈತಾರೆ, ಹೋಗಾರ. ನಾವು ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಕಂಪ್ಲೇಂಟ್ ಮಾಡಿದ್ದಾಯಿತು, ಎಲ್ಲ ಆಯ್ತು ಸರ್. ಅವರು ಸ್ಟೇಟ್ ಟೀಮ್ಗೆ ಕೈ ಮಾಡಿ ತೋರಿಸ್ತಾರೆ, ಸ್ಟೇಟ್ ಟೀಮ್ನವ್ರಿಗೆ ಫೋನ್ ಮಾಡಿ ಕೇಳಿದರೂ ಸಹಿತ ಅವ್ರು ಸೆಂಟ್ರಲ್ಗೆ ಕಳ್ಸೇವ್ರಿ, ಅವ್ರು ಯಾವಾಗ ಮಾಡ್ತಾರೆ ಅವಾಗ ಆಕೈತಿ, ಇನ್ನೂ 15 ದಿನ ಆಕೈತಿ, ಇನ್ನೂ 2 ದಿನ ಆಕೈತಿ, ಬರೀ ಹಾರಿಕೆ ಉತ್ತರ ಕೊಡ್ತಾರೆ. ಸೊ ನಮಗೆ ನೋಡಿದ್ರೆ ಒಂದು ರೂಪಾಯಿನೂ ಅರ್ನಿಂಗ್ಸ್ ಇಲ್ಲ, ಎಲ್ಲ ಖಾಲಿ ಕುಂತವ್ರಿ. ಸೊ ಆ ನಂತರ ಏನೈತಿ, ನಮ್ಮದು ಬಾಡಿಗೆ ಕಟ್ಟಬೇಕು, ಎಲೆಕ್ಟ್ರಿಕಲ್ ಬಿಲ್ ಇರ್ತಾವೆ, ಆಮೇಲೆ ಇಂಟರ್ನೆಟ್ ಚಾರ್ಜಸ್ ಇರ್ತಾವೆ, ಭಾಳ ಎಕ್ಸ್ಪೆನ್ಸಸ್ ಇರ್ತಾವೆ. ನಾವು ಆಳು ಇಟ್ಟವಿ, ದಿನಕ್ಕೆ 300 ರೂಪಾಯಿ ಅರ್ನಿಂಗ್ಸ್ ಆಗ್ತಾಯಿಲ್ಲ ನಮಗೆ. ಸೊ ಇದೇ ಮೇನ್ ಅಂದರೆ ಗೌರ್ಮೆಂಟಿಗೆ ಪ್ರತಿಯೊಂದು ಸರ್ವಿಸು ಸೇವಾ ಸಿಂಧು ಒಳಗಡೆ ಆ್ಯಡ್ ಮಾಡೋದ್ರಿಂದ ಸೊ ಅದೇ ಬಂದಾಗ್ಬಿಟ್ಟತಿ ಮೇನ್. ಸೊ ಏನು ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಕಡೆಯಿಂದ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.